ನಮಸ್ಕಾರ, ನಾನು ಲಕ್ಷ್ಮಿ ಮಾತಾಡ್ತಿರೋದು. ನಾನಿವತ್ತು ನಮ್ಮ ಕೂದಲಿಗೆ ಹೆಚ್ಚುವಂಥ ಆರೋಗ್ಯಕರಿಯಾದಂಥ ಒಂದು ಎಣ್ಣೆನ ನಾನು ಮನೆಯಲ್ಲೇ ತಯಾರಿಸ್ತಾ ಇದ್ದೀನಿ. ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸು ಏನೆಲ್ಲ ತೊಗೊಂಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ, ಬನ್ನಿ. ನಾವು ಮನೇಲಿ ಈ ಥರ ನಾನು ಮಾಡ್ತಿರುವಂಥ ಎಣ್ಣೆ ಏನಕ್ಕೆಲ್ಲ ಯೂಸ್ ಆಗುತ್ತೆ ಅಂದರೆ, ಈ ಡ್ಯಾಂಡ್ರಫ್ ಇರೋದಕ್ಕೆ, ಕೂದಲು ಕಟ್ಟಾಗ್ತಿರೋದಕ್ಕೆ, ಕೂದಲು ಉದುರೋದಕ್ಕೆ, ಮತ್ತು ಕೂದಲು ರಫ್ ಇರುತ್ತಲ್ಲ ಅದಕ್ಕೆ, ಪ್ರತಿಯೊಂದಕ್ಕೂ ಕೂಡ ಈ ಎಣ್ಣೆ ಯೂಸ್ ಆಗುತ್ತೆ. ನಾನಿಲ್ಲಿ ಬಂದು ಒಂದು ಅರ್ಧ ಲೀಟ್ರು ಎಳ್ಳೆಣ್ಣೆನ ತೊಗೊಂಡಿದ್ದೀನಿ. ಈ ಎಳ್ಳೆಣ್ಣೆ ಏನಕ್ಕೆ ಅಂದರೆ, ನಾವು ಕೂದಲೆಲ್ಲ ತುಂಬ ರಫ್ ಇರುತ್ತೆ ಮತ್ತು ಸ್ಮೂತ್ ಆಗೋದಕ್ಕೆ ಎಳ್ಳೆಣ್ಣೆ ನಮಗೆ ಒಳ್ಳೆಯ ಆರೋಗ್ಯವಾದ ಕೂದಲನ್ನ ಬೆಳೆಸೋಕ್ಕೆ ಎಳ್ಳೆಣ್ಣೆ ನಮಗೆ ಯೂಸ್ ಆಗುತ್ತೆ. ಮತ್ತು ಬಂದು ಕೊಬ್ಬರಿ ಎಣ್ಣೆನ ತೊಗೊಂಡಿದ್ದೀನಿ ಅರ್ಧ ಲೀಟ್ರು. ನೀವು ಹರಳೆಣ್ಣೆ ಬರುತ್ತಲ್ಲ, ಹರಳೆಣ್ಣೆ ಕೂಡ ಹಾಕೋಬೋದು. ನಾನು ಎಳ್ಳೆಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎರಡನ್ನೂ ಕೂಡ ತಗೊಂಡು ಈ ಥರ ಬಿಚ್ಚಿಬಿಟ್ಟು ನಾನು ಒಂದು ಪಾತ್ರೆ ಇಟ್ಕೊಂಡು ಕಾಯಿಲೆ ಕಿಡ್ತಾ ಇದ್ದೀನಿ. ನಮ್ಮ ಕೂದಲು ಮತ್ತು ಸ್ಮೂತ್ ಆಗಬೇಕು ಅಂದರೆ, ಮತ್ತು ನಮ್ಮ ಒಬ್ಬೊಬ್ಬರಿಗೆ ತುಂಬ ಹೀಟ್ ಇರುತ್ತೆ, ಹೀಟಿಂದ ಏನಾಗುತ್ತೆ, ಕೂದಲು ಉದುರೋಕೆ ಸ್ಟಾರ್ಟ್ ಆಗುತ್ತೆ, ತಲೆನೋವು ಬರುತ್ತೆ. ಈ ಎಳ್ಳೆಣ್ಣೆಯಿಂದ ಕೂದಲು ಉದುರೋದು ಕೂಡ ನಿಲ್ಲುತ್ತೆ, ಮತ್ತು ತಂಪಿದೆ ಎಳ್ಳೆಣ್ಣೆ ಬಂದು ತಂಪು ಕೊಡುವಂಥದ್ದು. ಹಾಗಾಗಿ ಎಳ್ಳೆಣ್ಣೆ ಹಾಕೋದ್ರಿಂದ ಕೂದಲು ಸ್ಮೂತ್ ಜೊತೆ ತಲೆನೋವು ಕೂಡ ಹೋಗುತ್ತೆ, ಹೀಟ್ ಕಡಿಮೆ ಆಗುತ್ತೆ. ಒಂದು ಅರ್ಧದಲ್ಲಿ ಒಳ್ಳೆಯ ಶುದ್ಧವಾದ ಕೊಬ್ಬರಿ ಎಣ್ಣೆನ ತಗೋಬೇಕು. ಈ ಲೂಸ್ ಎಣ್ಣೆ ಎಲ್ಲ ಸಿಗುತ್ತಲ್ಲ, ಅದು ತಗೊಂಡು ದಯವಿಟ್ಟು ಮಾಡೋಕೆ ಹೋಗಬೇಡಿ, ಯಾಕೆ ಇರೋ ಕೂದಲು ಕೂಡ ಹೋಗುತ್ತೆ. ಈ ಥರ ಒಂದು ಒಳ್ಳೆ ಕೊಕೊನೆಟ್ ಆಯಿಲ್ ತಗೊಳ್ಳಿ ಮತ್ತು ಎಳ್ಳೆಣ್ಣೆ ತಗೊಳ್ಳಿ. ಬೇಕು ಅಂದರೆ ಇದ್ರ ಜೊತೆ ನೀವು ಸ್ವಲ್ಪ ಹರಳೆಣ್ಣೆ ಕೂಡ ಮಿಕ್ಸ್ ಮಾಡ್ಕೊಳ್ಳಿ, ನಮ್ಗೆ ಅಭ್ಯಾಸ ಇದೆ ಅನ್ನೋರು. ಒಂದು ಡಬ್ಬ ಅದು ಕೊಬ್ಬರಿ ಎಣ್ಣೆ ಹಾಕ್ತಿದ್ದೆ, ಅದು ಕೂಡ ಬಿದ್ದೋಯ್ತು ಮಾತಾಡಿಕೊಂಡು. ಇದನ್ನು ಕೂಡ ನಾನು ಬಿಚ್ಚಿಬಿಟ್ಟು ಹಾಕ್ಕೊಳ್ತೀನಿ. ನಾನು ಯಾವಾಗಲೂ ಮನೆಯಲ್ಲೇ ನಾನು ಇಷ್ಟೊಂದು ಎಣ್ಣೆ ಏನಕ್ಕೆ ತಯಾರಿಸ್ತಿದ್ದೀನಿ ಅಂದರೆ, ಒಂದು ಸರಿ ನಾವು ಈ ಎಣ್ಣೆ ಎಲ್ಲ ಮಾಡಿಟ್ಕೊಡ್ತಿದ್ರೆ ಒಂದು 4-5 ತಿಂಗಳು ಬರುತ್ತೆ. ನನಗೆ ಶೈಲಿಗೆ ಇಬ್ಬರೂ ಬೇಕು. ನಾವು ಮೊದಲಿಗೆ ನಾವು ಇದನ್ನೇ ಯೂಸ್ ಮಾಡ್ತಾಯಿದ್ದು, ಮಧ್ಯದಲ್ಲಿ ಇದು ಕೂದಲು ಎಕ್ಸ್ಟ್ರಾ ಕೂದಲು ಇಟ್ಟಿರಲಿಲ್ಲ, ಹಾಗಾಗಿ ನಾನು ಆಯುರ್ವೇದಿಕ್ ಆಯಿಲ್ನ ಯೂಸ್ ಮಾಡಿದೆ. ಆಯುರ್ವೇದಿಕ್ ಯೂಸ್ ಮಾಡ್ತಲೇ ಮತ್ತು ಕೂದಲೆಲ್ಲ ಚೆನ್ನಾಗಿ ಬಂದಿದೆ. ನಮಗೆ ಸಾಕು ಬಂದಿರೋ ಕೂದಲು, ಇದು ಉದ್ದ ಬೆಳೆಸ್ತದೆ ಮತ್ತು ಫುಲ್ಲು ಸ್ಮೂತ್ ಕೊಡುತ್ತೆ ಅಂದ್ಬಿಟ್ಟು ನಾನು ಮತ್ತೆ ಮನೇಲಿ ಎಣ್ಣೆ ತಯಾರಿಸ್ಕೊಳ್ತಾ ಇದ್ದೀನಿ. ಕೂದಲು ಉದುರಿರುತ್ತೆ ನೋಡಿ, ಕೂದಲು ಉದುರಿರೋರ್ದು ಕೂಡ ಕೂದಲು ಗ್ರೋತ್ ಆಗುತ್ತೆ. ಹಾಗಾಗಿ ಈ ಥರ ಎಣ್ಣೆನ ನೀವು ಮನೇಲೇ ಮಾಡ್ಕೋಬೋದು. ಇವಾಗ ನಾನು ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಎರಡನ್ನೂ ಕೂಡ ಹಾಕ್ಬಿಟ್ಟು ಗ್ಯಾಸ್ ಸ್ಟವ್ ಹಚ್ತಾ ಇದ್ದೀನಿ. ಇವಾಗ ಎಣ್ಣೆ ಕಾಯಬೇಕು, ಚೆನ್ನಾಗಿ ಎಣ್ಣೆ ಕಾಯೋವರೆಗೂ. ಈಗ ನಾನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ, ಬನ್ನಿ. ನಾನು ಬೇವಿನ ಸೊಪ್ಪನ್ನ ತಗೊಂಡಿದ್ದೀನಿ ನೋಡಿ. ಇದು ದಾಸವಾಳ ಹೂವು, ನೀವು ಯಾವ್ದು ಕಲರ್ ದಾಸವಾಳ ಹೂವು ಸಿಗುತ್ತೆ ಆ ಥರ ದಾಸವಾಳ ಹೂವನ್ನ ಒಂದು 4 ದಾಸವಾಳ ಹೂವನ್ನ ತಗೊಳ್ಬೇಕು. ನಾನು ಬಂದು ಇಲ್ಲಿ 2 ಕಲರು ದಾಸವಾಳ ಹೂವನ್ನ ತಗೊಂಡಿದ್ದೀನಿ. ಮತ್ತು ಬಂದುಬಿಟ್ಟು ನಾನು ಎಲೆಗಳೆಲ್ಲ ತಗೊಂಡಿದ್ದೀನಿ. ಏನೆಲ್ಲ ಎಲ್ಲ ತಗೊಂಡಿದ್ದೀನಿ ಅಂದರೆ, ಒಂದು 4 ವೀಳ್ಯದೆಲೆ ತಗೊಂಡಿದ್ದೀನಿ. ಇದು ಬಂದು ಒಂದೆಲೆ ಸೊಪ್ಪು ಕಾಣಿಸ್ತಾ ಇರ್ಬೋದು, ನಾನು ತಂದುಬಿಟ್ಟು ತೊಳೆದುಬಿಟ್ಟು ನೀಟಾಗಿ ಒರೆಸಿ ಒಂದು ದಿನ ಬಾಡಿಸ್ಕೊಂಡಿದ್ದೀನಿ, ಹಾಗೆ ಮನೆಯಲ್ಲೇ ಇಟ್ಟುಬಿಟ್ಟು. ಇದು ತುಂಬಾ ಆರೋಗ್ಯಕರಿಯಾಗಿ ನಮಗೆ ಕೆಲಸ ಮಾಡುತ್ತೆ. ಒಂದೆಲೆ ಸೊಪ್ಪು ನಮ್ಮ ಕೂದಲು ಸೊಂಪಾಗಿ ಬೆಳೆಯೋದಕ್ಕೆ ಯೂಸ್ ಆಗುತ್ತೆ. ಒಂದೆಲೆ ಸೊಪ್ಪು, ವೀಳ್ಯದೆಲೆ ನಾವು ತಿಂತೀವಲ್ಲ ಅದೇ ವೀಳ್ಯದೆಲೆ, ಅದ್ರ ಜೊತೆ ಸೀಬಿ ಎಲೆ ನೋಡಿ, ಈ ಥರ ಸೀಬಿ ಎಲೆನ ತಂದು ಅದನ್ನು ಕೂಡ ನಾನು ಕಿತ್ತುಬಿಟ್ಟು ತೊಳೆದು ಒಣಗಿಸಿಟ್ಟಿದ್ದೀನಿ. ಸುಮಾರು ಬಾಡ್ಕೊಂಡ್ರೆ ಸಾಕು. ತುಳಸಿ ಸೊಪ್ಪು ಕೂಡ ನಾನು ಸ್ವಲ್ಪ, ಒಂದಿಡಿ ತುಳಸಿ ಸೊಪ್ಪು, ಒಂದಿಡಿ ಸೀಬಿ ಎಲೆ, ಒಂದೆಲೆ ಸೊಪ್ಪು, ಮತ್ತು ಒಂದು 4-5 ವೀಳ್ಯದೆಲೆ, ಒಂದಿಡಿ ಎಷ್ಟಾಗಷ್ಟು ಬೇವಿನ ಸೊಪ್ಪು, ಮತ್ತು ಒಂದಿಡಿ ದಾಸವಾಳದೆಲೆ, ಇಷ್ಟನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಸೊಪ್ಪನ್ನ ತಂದುಬಿಟ್ಟು ನಾವು ನೀಟಾಗಿ ತೊಳೆದಿಡಬೇಕು. ತೊಳೆದಂತ ಹಾಕ್ಬಾರ್ದು, ತೊಳೆದುಬಿಟ್ಟು ಒರೆಸಿಬಿಟ್ಟು ಹಾಗೆಯೇ ಒಂದು ಯಾತ್ರ ಮೇಲೆ ಅದರ ಹಾಕಿ ಆರಕ್ಕೆ ಹಾಕಬೇಕು. ಜೊತೇಲಿ ಒಂದು 2 ಹಿಡಿಯಷ್ಟು ಕರಿಬೇವು ಸೊಪ್ಪನ್ನ ನಾನು ತಗೊಂಡಿದ್ದೀನಿ. ಕರಿಬೇವಿನ ಸೊಪ್ಪು ತುಂಬ ಇಂಪಾರ್ಟೆಂಟು. ಅದ್ರ ಜೊತೆ ಅಲಿವೇರಾ ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅಲಿವೇರಾ, ಮತ್ತು ಇದು ಬಂದು ನಲ್ಲಿಕಾಯಿ, ಬೆಟ್ಟದ ನಲ್ಲಿಕಾಯಿ, ಒಂದು ಸಣ್ಣ ಈರುಳ್ಳಿ ಬರುತ್ತಲ್ಲ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೆಟ್ಟದ ನಲ್ಲಿಕಾಯಿ ಕೂಡ ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ದಪ್ಪ ದಪ್ಪಕ್ಕೆ ಬರುತ್ತೆ. ನಾನು ಇಲ್ಲಿ ಒಂದು 1/2 ಕೆಜಿ ಬೆಟ್ಟದ ನಲ್ಲಿಕಾಯಿನ ತೊಗೊಂಡಿದ್ದೀನಿ. ನಮಗೆ ಕೂದಲು ಬೆಳೆಯೋದಕ್ಕೆ ಹೆಲ್ಪ್ ಮಾಡುತ್ತೆ ಬೆಟ್ಟದ ನಲ್ಲಿಕಾಯಿ ಬಂದು. ಈರುಳ್ಳಿ ಕೂಡ ಅಷ್ಟೇ, ಡ್ಯಾಂಡ್ರಫ್ ಇರುತ್ತಲ್ಲ ಅದು ಹೋಗೋದಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಈರುಳ್ಳಿ ಬಂದು. ಇದು ನೋಡಿ ಅಲಿವೇರಾ, ಅಲಿವೇರಾ ಒಂದು ದೊಡ್ಡ ಅದರಲ್ಲಿ ಒಂದು ಎಲೆ ಬರ್ತಾ ಇದೆ, ತೊಗೊಂಡಿದ್ದೀನಿ ಅಲಿವೇರನ್ನ. ತಗೊಂಡು ನಾನು 4-5 ದಿನ ಬಾಡಕ್ಕಿಟ್ಟಿದ್ದೆ, ತೊಳೆದುಬಿಟ್ಟು ಬಾಡಿಸೋಕ್ಕಿಟ್ಟಿದ್ದೆ. ಇವಾಗ ಅದನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಈ ಥರ ನೋಡಿ ಯಾವ ಥರ ಕಾಣ್ತಿದೆ, ಈ ಥರ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಡೈರೆಕ್ಟ್ ನಾವು ಅಲ್ಲೇ ಕಿತ್ಕೊಂಡು ಬಂದು ಹಾಕ್ಬಾರ್ದು, ಒಂದು 4-5 ದಿನ ಬಾಡಕ್ಕಿಡಬೇಕು ಅಲಿವೇರಾ ತೊಗೊಂಡು ಬಂದು. ಇವಾಗ ಇದಿಷ್ಟು ಕೂಡ ಎಣ್ಣೆ ಕಾದಿದೆಯೇ ಏನು ಅಂತ ನೋಡೋಣ. ಇವಾಗ ಒಂದು ಅಲಿವೇರಾ ಹಾಕ್ಬಿಟ್ಟು ನಾನು ನೋಡ್ತೀನಿ ಎಣ್ಣೆ ಕಾದಿದೆಯೇ ಇಲ್ಲೋ ಅಂತ ಹೇಳ್ಬಿಟ್ಟು. ಎಣ್ಣೆ ಬಂದು ಚೆನ್ನಾಗಿ ಕಾದಿರಬೇಕು, ಸ್ವಲ್ಪ ಮೀಡಿಯಮಾಗಿ ಕಾದಿರ್ಬೇಕಾದ್ರೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಎಣ್ಣೆ ಕುಡ್ಕೊಳ್ಳುತ್ತೆ ಇದು. ಅದಕ್ಕೋಸ್ಕರ ಎಣ್ಣೆ ಚೆನ್ನಾಗಿ
ಕುದಿ ಬರಬೇಕು. ಕುದಿ ಬರೋ ಟೈಮಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ನಾವು ಹಾಕ್ಕೊಳ್ಬೇಕು. ನಾನಿವಾಗ ನೋಡ್ತೀನಿ, ಇವಾಗ ನೋಡಿ ಬೇವಿನ ಸೊಪ್ಪು ಕೂಡ ನಾನು ಊರ್ಕೊಳ್ತಾ ಇದ್ದೀನಿ. ಅದನ್ನು ಬೇವಿನ ಸೊಪ್ಪು ಕೂಡ ಒಬ್ಬೊಬ್ಬರಿಗೆ ತಲೆಯಲ್ಲಿ ಒಂದು ಗುಳ್ಳೆಗಳ ಥರ ಆಗಿರುತ್ತೆ ನೋಡಿ, ಅದೆಲ್ಲ ಹೋಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಗುಳ್ಳೆಗಳು, ಡ್ಯಾಂಡ್ರಫು ಇದೆಲ್ಲ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ. ತುಂಬ ಒಳ್ಳೆಯದು ಬೇವಿನ ಸೊಪ್ಪು ಹಾಕಿದ್ರು ಕೂಡ. ನಿಮ್ಮ ಮನೆಗಳಲ್ಲೂ ಕೂಡ ಒಂದೊಂದು ಸರಿ ನಾವು ತುಂಬಾ ದುಡ್ಡು ಕೊಟ್ಟು ನಮ್ಮ ಕೂದಲು ಉದುರ್ತಾ ಇದೆ, ಕೂದಲು ಬೆಳೀತಿಲ್ಲ, ಸ್ಮೂತ್ ಇಲ್ಲ, ರಫ್ ಇದೆ ಅನ್ನೋರೆಲ್ಲ, ನೀವು ಈ ಥರ ಮನೆಯಲ್ಲೇ ಎಣ್ಣೆನ ತಯಾರಿಸ್ಕೊಂಡು, ನೀವು ಇಷ್ಟು ಜಾಸ್ತಿ ಬೇಡ ಅಂದರೂ ಸ್ವಲ್ಪನೇ ತಗೊಂಡು ಬಂದು ಯೂಸ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಣ್ಣೆ ಕಾದಿದೆಯೋ ಇಲ್ಲವೋ ಅಂತ. ನೋಡ್ತಾ ಇದ್ದೀನಿ ನಾನು, ಚೆನ್ನಾಗಿ ಕುದೀತಾ ಇದೆ ನೋಡಿ. ಇವಾಗ ಅದು ಯಾವ ಥರ ಬೇಯ್ತು ಆ ಥರ ಬರಬೇಕು ಇನ್ನೂ ಸ್ವಲ್ಪ ಎಣ್ಣೆ ಕಾಯಿಲಿ. ಏನು ಚಿನ್ನಮ್ಮ, ಏನು ಬೇಕು ನಿಮಗೆ? ಎಲ್ಲಿಗೆ ಮಮ್ಮನ ಹತ್ರ ಹೋಗಿ ನೀವು. ಖುಷ್ಕೌಡ್ರು ಬಂದು ಎಳಿತಾ ಇದ್ದಾರೆ ಬನ್ನಿ ಅಂತ ಹೇಳ್ಬಿಟ್ಟು. ನಾನು ಬಂದು ಇವಾಗ ಒಂದು ನೋಡಿ ಒಂದು ಬಕ್ಸೆಯಷ್ಟು ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ. ಇದು ಬಂದು ತುಂಬಾ ಒಳ್ಳೆಯದು ಮೆಂತ್ಯ ಹಾಕೋದ್ರಿಂದ. ಮತ್ತು ಸಾಸಿವೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೀವೊಂದು ಅಷ್ಟೇ ಸಾಸಿವೆನೂ ಕೂಡ ಅಷ್ಟೇ ಹಾಕೋಬೋದು ನೋಡಿ. ಸಾಸಿವೆ ಮೆಂತ್ಯ ಹಾಕಿದ ತಕ್ಷಣ ಅದು ನೊರೆ ಬರ್ತಾ ಇದೆ. ನಾನು ಈರುಳ್ಳಿ ಬೆಟ್ಟದ ನೆಲ್ಲಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೀವೆಲ್ಲನೂ ಒಟ್ಟಿಗೆ ಹಾಕ್ಬೋದು, ಏನಿಲ್ಲ. ನಾನು ಒನ್ ಬೈ ಒನ್ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ತೋರಿಸ್ಬೇಕಲ್ಲ ಅನ್ನೋದಕ್ಕೋಸ್ಕರ. ಇವಾಗ ಸ್ವಲ್ಪ ಇದು ಬೇಯ್ತಾ ಇರಲಿ, ನೊರೆ ಬರುತ್ತೆ, ಮುಚ್ಚೋಕ್ಕೆಲ್ಲ ಹೋಗಬೇಡಿ. ಈ ಥರ ಹಾಕ್ಬಿಟ್ಟು ನೀವು ಉರಿನ ಸ್ಲೋ ಮಾಡ್ಕೋಬೇಕು, ಇಲ್ಲಾಂದರೆ ಏನಾಗುತ್ತೆ, ಉರಿ ಜಾಸ್ತಿ ಬಂದರೆ ಬೇಗನೆ ಎಲ್ಲ ಕೆಳಗಡೆ ಸುರಿದೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಉರಿ ಸ್ಲೋ ಮಾಡಿಬಿಟ್ಟು ಈ ಥರ ಹಾಕಿ ನೊರೆ ನೋಡಿ ಎಷ್ಟು ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಎಲ್ಲ ಹಸಿ ಪದಾರ್ಥ ಅಲ್ವಾ, ಅದಕ್ಕೋಸ್ಕರ ಈ ಥರ ದೊಡ್ಡದಾಗಿರೋದೊಂದು ಏನಾದರೂ ತೊಗೊಂಡು ಈ ಥರ ತಿರುಗಿ ಉರಿ ಸ್ಲೋ ಮಾಡಿಬಿಟ್ಟು ಅದೆಲ್ಲ ಬೇಯಬೇಕಾದ್ರೆ ಈ ಥರ ನೊರೆ ಬರ್ತಾ ಇರುತ್ತೆ. ಆ ಥರ ಮನೆಗಳಲ್ಲಿ ನಾವೇ ಎಣ್ಣೆಗಳನ್ನ ತಯಾರು ಮಾಡ್ಕೊಂಡು ನೀವು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ, ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಮನೆಗಳಲ್ಲಿ ಜಾಸ್ತಿ ಮಾಡಿಟ್ಕೊಂಡು ಒಂದು 5-6 ತಿಂಗಳು ಇಟ್ಟರೂ ಕೂಡ ಇದು ಏನು ಎಣ್ಣೆ ಕೆಡೋದಿಲ್ಲ. ನಾನು ಎಲ್ಲ ಇವಾಗ ಹಾಕ್ಕೊಳ್ತಾ ಇದ್ದೀನಿ. ನಾನಿವಾಗ ಬೇವಿನ ಸೊಪ್ಪು ಮತ್ತು ಅಲಿವೆರಾ ಕೂಡ ಹಾಕಿದ್ದೀನಿ. ಅದು ಸ್ವಲ್ಪ ವೀಡಿಯೋ ನಿಮಗೆ ಅದು ಸ್ಕಿಪ್ ಆಗಿದೆ. ಅದು ಅದ್ರ ಜೊತೆ ದಾಸವಾಳ ಪ್ರತಿಯೊಂದು ಎಲೆಗಳು ಕೂಡ ಹಾಕ್ತಾಯಿದ್ದೀನಿ. ನನ್ನ ಡ್ಯಾಂಡ್ರಫ್ ಬರೀ ಡ್ಯಾಂಡ್ರಫ್ಗೋಸ್ಕರನೇ ಬೇಕು ಅಂದರೆ ಬೇರೆ ಆಯಿಲ್ನ ಮಾಡಿ ತೋರಿಸ್ತೀನಿ. ಆ ಥರ ಮಾಡಿ ಹಾಕಿದ್ರಂತೂ ಒಂದು ಡ್ಯಾಂಡ್ರಫ್ ಅಂತೂ ಸ್ವಲ್ಪನೂ ಇರಲ್ಲ. ಬೇಕು ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಕೇಳಿ. ನಾನು ಬರೀ ಫುಲ್ ಡ್ಯಾಂಡ್ರಫ್ ಇರೋರಿಗೆ ನಾನು ಎಣ್ಣೆ ಮಾಡ್ತೀನಿ, ಅದು ಡ್ಯಾಂಡ್ರಫ್ ಅಂತೂ ಪಕ್ಕ ಹೋಗುತ್ತೆ. ಆ ಥರ ಮಾಡಿದ್ರೆ ಡ್ಯಾಂಡ್ರಫ್ ಜಾಸ್ತಿ ಇದೆ ನಮಗೆ. ಡ್ಯಾಂಡ್ರಫ್ ಇದ್ರಂತೂ ತುಂಬಾ ಕಿರಿಕಿರಿ, ತಲೆ ಅಂತೂ ಯಾವಾಗಲೂ ಕಡ್ತಾ ಬರ್ತಾ ಇರುತ್ತಾ, ಮತ್ತು ಕೂದಲು ಕಟ್ಟಾಗ್ತಾ ಇರುತ್ತೆ, ಕೂದಲು ಉದುರುತ್ತೆ, ಸ್ವಲ್ಪನೂ ಚೆನ್ನಾಗಿರಲ್ಲ, ಏನೋ ಒಂಥರ ಅನ್ನಿಸ್ತಾ ಇರುತ್ತೆ. ಡ್ಯಾಂಡ್ರಫ್ ಅಂತೂ ತಲೆಯಲ್ಲಿ ಇರಲೇಬಾರ್ದು. ನಾನು ಬರೀ ಡ್ಯಾಂಡ್ರಫೇ ಜಾಸ್ತಿ ಇದೆ ಅನ್ನೋರಿಗೆ ಬೇರೆ ಆಯಿಲೇ ಮಾಡ್ತೀನಿ. ನನ್ನ ಮನೇಲಿ ಶೈಲು ಪಂಜಾಬಲ್ಲಿ ಇದ್ಲಲ್ಲ, ಪಂಜಾಬಲ್ಲಿ ಇರಬೇಕಾದ್ರೆ ಅವ್ರಿಗೆ ಡ್ಯಾಂಡ್ರಫ್ ತುಂಬಾ ಇತ್ತು. ಬಂದಮೇಲೆ ನಾನು ಏನೆಲ್ಲ ಯೂಸ್ ಮಾಡಿ ಡ್ಯಾಂಡ್ರಫ್ ಹೋಗಿಸ್ತೆ ಅಂತ ಬೇಕು ಅಂದರೆ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ. ನೀವು ಬೇಕು ಅಂದರೆ ನೋಡಿ, ಇವಾಗ ಎಲ್ಲನೂ ನಾನು ಎಲ್ಲ ಸಾಮಗ್ರಿಗಳನ್ನೂ ಕೂಡ ಹಾಕಿದ್ದೀನಿ. ಇವಾಗ ಚೆನ್ನಾಗಿ ಬೇಯಬೇಕು. ಇವಾಗ ಇದು ನೊರೆ ಎಲ್ಲ ಹೋಗಬೇಕು, ನೊರೆ ಒಂದು 90% ಹೋಗಬೇಕು ಫುಲ್ಲು. ಅಲ್ಲಿವರೆಗೂ ನೀಟಾಗೆಲ್ಲ ಬೇಯಿಸ್ಕೊಳ್ಳೋಣ. ಇವಾಗ ನೋಡಿ ಕಾಣಿಸ್ತಾ ಇದೆಯಲ್ಲ ಎಷ್ಟೊಂದು ನೊರೆಗಳು ಬಂದಿದೆ ಅಂತ ಹೇಳ್ಬಿಟ್ಟು. ನಾವು ಹೊರಗಡೆ ಹೋಗಿ ತುಂಬಾ ದುಡ್ಡು ಕೊಟ್ಟು ತಗೊಂಡು ಬಂದು ತಲೆಗೆ ಅದಚ್ತೀವಿ ಇದಚ್ತೀವಿ ಏನೇನೋ ಮಾಡ್ತೀವಿ. ನಾವಿಲ್ಲಿ ಒಂದು 1/2 ಗಂಟೆ ಟೈಮ್ ಕೊಟ್ಟರೆ ಸಾಕು. ಯಾಕೆಂದರೆ ಈಗ ತುಳಸಿ ಎಲೆ ಆಗ್ಬೋದು, ಒಂದೆಲೆ ಸೊಪ್ಪು ನಿಮಗೆ ಸಿಗಲಿಲ್ಲ ಅಂದರೆ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ, ಹಳ್ಳಿಗಳಲ್ಲಿ ಸಿಗುತ್ತೆ, ಇಲ್ಲಾಂದರೂ ಪರವಾಗಿಲ್ಲ ಬೇರೆ ಇಂಗ್ರೀಡಿಯೆಂಟ್ಸ್ಗಳೇ ಹಾಕ್ಕೊಳ್ಳಿ. ದಾಸವಾಳ ಸೊ ಎಲೆ ಮನೆ ಹತ್ರ ಸಿಕ್ಕಿ, ದಾಸವಾಳದ ಹೂವು ಸಿಗುತ್ತೆ, ಅಲಿವೆರ ಸಿಗುತ್ತೆ, ಮತ್ತು ವೀಳ್ಯದೆಲೆ ಸಿಗುತ್ತೆ, ತುಳಸಿ ಸೊಪ್ಪು ಕೂಡ ಸಿಗುತ್ತೆ. ಈ ಥರ ಒಳ್ಳೆ ಮನೆಯಲ್ಲಿರೋ ಮನೆ ಸುತ್ತಮುತ್ತ ಇರೋ ಒಂದು ಒಳ್ಳೆ ಇಂಗ್ರೀಡಿಯೆಂಟ್ಸ್ಗಳನ್ನ ಯೂಸ್ ಮಾಡಿಕೊಂಡು ನೀವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯವಾದ ಕೂದಲನ್ನ ನಾವು ಕಾಪಾಡ್ಕೋಬೋದು ಮತ್ತು ಬೆಳೆಸ್ಕೊಳ್ಬೋದು. ಅದನ್ನು ಬಿಟ್ಟು ನಾವು ಹೊರಗಡೆ ಹೋಗಿ ಆ ಶಾಂಪು ತಂದು ಈ ಸೋಪ್ ಅಂತ ಶಾಂಪು ಅಂತ ತಂದು ಎಣ್ಣೆಗಳು ತಂದು ಅದರಲ್ಲೆಲ್ಲ ನಾವು ಕೂದಲು ಬೆಳೆಸ್ತೀವಿ ಅಂತ ನಕಾಲ. ಮತ್ತು ನಮ್ಮ ಒಂದು ಏಜಿಂದನೇ ಕೂದಲನ್ನ ನಾವು ಆರೋಗ್ಯವಾಗಿ ಇಟ್ಕೊಂಡ್ರೆ ನಾವು ಏಜ್ ಆದಂಥ ಕಾಲದಲ್ಲೂ ಕೂಡ ಕೂದಲು ಚೆನ್ನಾಗಿರುತ್ತೆ. ಇಲ್ಲಾಂದರೆ ಸ್ವಲ್ಪ ಸ್ಟಾರ್ಟಿಂಗ್ ಇರುತ್ತೆ ನೋಡಿ, ಉದುರ್ತಾ ಇದೆ ಸ್ಟಾರ್ಟಿಂಗಲ್ಲಿ, ಏನೋ ಕೂದಲಲ್ಲಿ ಪ್ರಾಬ್ಲಮ್ ಇದೆ ಅಂದ ಟೈಮಲ್ಲೇ ನಾವು ಕೂದಲನ್ನ ಸರಿಪಡಿಸ್ಕೋಬೇಕು. ಇಲ್ಲಾಂದ್ರಂತೂ ನಮ್ಮ ಕೂದಲು ಒಂದು ಸರಿ ಡ್ಯಾಮೇಜ್ ಆಯಿತು ಅಂದರೆ ಅದನ್ನ ಸರಿಪಡಿಸ್ಬೇಕು ಅಂದರೆ ತುಂಬಾ ಕಷ್ಟಪಡಬೇಕಾಗತ್ತೆ. ಹಾಗಾಗಿ ನಮ್ಗೆ ನಮ್ಮ ಸೌಂದರ್ಯಕ್ಕೆ ನಮ್ಮ ಹೆಣ್ಮಕ್ಳಿಗೆ ಕೂದಲು ಕೂಡ ಮುಖ್ಯ ಅಲ್ವಾ.
ಅದಕ್ಕೋಸ್ಕರ ನಮ್ಮ ಕೂದಲನ್ನ ತುಂಬನೇ ಚೆನ್ನಾಗಿ ಕಾಪಾಡ್ಕೊಳ್ಬೇಕು. ನನಗಂತೂ ಆಪ್ರೇಷನ್ ಆದಾಗೆಲ್ಲ ತುಂಬನೇ ಕೂದಲೆಲ್ಲ ಉದುರೋಗಿ, ನಮ್ಮ ಸಂಬಂಧದಲ್ಲೇ ನಮ್ಮ ಜನನೇ ನನ್ನ ಆಡ್ಕೊಂಡಿದ್ದಾರೆ, ಇನ್ನೇನು ತೀರ್ತಿ ಹುಡ್ಕತ್ತೆ, ಕೂದಲೆಲ್ಲ ಉದುರೋಯ್ತು ಅಂತ ಹೇಳ್ಬಿಟ್ಟು ಒಂದು ಸರಿ ಇಲ್ಲಾಂತ 3 ಸರಿ ನನಗೆ ಆಪ್ರೇಷನ್ ಆಯಿತು. ಹಾಗಾಗಿ ನಾನು ತುಂಬ ಬೇಜಾರಾಯ್ತಿತ್ತು. ಆ ಟೈಮಲ್ಲಿ ಬಂದು ನಾನು ಮನೆಯಲ್ಲೇ ಈ ಥರ ಎಣ್ಣೆನ ಮಾಡಿಕೊಂಡೆ, ಕೂದಲಂತೂ ಸ್ವಲ್ಪ ಬೆಳೆದಿತ್ತು, ನಂದು ಕೂದಲೆಲ್ಲ ಕಟ್ ಮಾಡಿಸ್ಬಿಡ್ತಿದ್ದೆ. ಇವಾಗ ಕಟ್ ಮಾಡ್ತಾ ಇಲ್ಲ, ಈ ಎಣ್ಣೆ ಎಲ್ಲ ಹಚ್ಚಿದ ಮೇಲೆ ನನ್ನ ಕೂದಲು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ. ನಮ್ಮ ಕೂದಲ ನಾವು ಕಾಪಾಡ್ಕೋಬೇಕು ಅಂದರೆ ಈ ಥರ ಮನೆಗಳಲ್ಲಿ ಒಳ್ಳೆ ಶುದ್ಧವಾದ ಎಣ್ಣೆ ತರಬೇಕು. ನೋಡಿ ಇದು ಎಳ್ಳೆಣ್ಣೆ, ಅಲ್ಲಿ ಅಂಗಡಿಗಳಲ್ಲಿ ಗೊತ್ತಾಗಲ್ಲ ಅಂದರೆ ಕರೆಕ್ಟಾಗಿ ಓದಿ ನೋಡಿ, ಕನ್ನಡದಲ್ಲೂ ಹಾಕಿರ್ತಾರೆ ಎಳ್ಳೆಣ್ಣೆ ಅಂತೇಳಿ. ಶುದ್ಧವಾದ ಎಳ್ಳೆಣ್ಣೆನೇ ತರಬೇಕು ನೀವು. ಸ್ವಲ್ಪ ಕಾಸ್ಟ್ಲಿ ಎಳ್ಳೆಣ್ಣೆ, ಆದರೂ ಪರವಾಗಿಲ್ಲ, ಒಂದು 1/2 ಲೀಟ್ರ್ ಅಲ್ವಾ, ತಗೊಂಡು ಬನ್ನಿ. ಕೊಬ್ಬರಿ ಎಣ್ಣೆಗೆ ಹೋಯ್ಸ್ಕೊಂಡ್ರೆ ಕಡಿಮೆನೇ ಕೊಬ್ಬರಿ ಎಣ್ಣೆ, ಇದು ಪ್ಯಾರಚೂಟ್ ಅದಿನ್ನೂ ಜಾಸ್ತಿ ಬೀಳುತ್ತೆ, 1/2 ಲೀಟ್ರ್ಗೆ 100 ಚಿಲ್ಲರೆ ಬೀಳುತ್ತೆ. ಇದು ಬಂದು 1/2 ಲೀಟ್ರ್ಗೆ ನಮ್ಮದು 200 ರೂಪಾಯಿ ಬೀಳುತ್ತೆ ಇದು ಎಳ್ಳೆಣ್ಣೆ. ತಗೊಂಡು ಬಂದು ಮನೇಲಿ ಎಣ್ಣೆಗಳನ್ನ ತಯಾರಿಸ್ಕೊಳ್ಳಿ. ನೋಡಿ ಇವಾಗ ಎಷ್ಟು ಬೇಯ್ತಾ ಇದೆ ಅಂತ ಹೇಳ್ಬಿಟ್ಟು ನೊರೆಯೆಲ್ಲ ತುಂಬ್ಕೊಳ್ತಾ ಇದೆ. ನೀವು ಪ್ಲೇಟೆಲ್ಲ ಮುಚ್ಚೋಂಗಿಲ್ಲ, ಗ್ಯಾಸ್ ಹಚ್ಚಿಬಿಟ್ಟು ಹೊರಗಡೆ ಹೋಗಿ ನಿಲ್ಲೋಂಗಿಲ್ಲ. ನೋಡಿ ಇವಾಗ ಎಲ್ಲ ಬೆಂದು ಫುಲ್ಲು ನೊರೆ ಒಂದು 90% ಹೋಗಿದೆ. ಇವಾಗ ಎಣ್ಣೆ ಯಾವ ಥರ ಇದೆ ಅಂತ ತೋರಿಸಿ ನೋಡಿ, ಯಾವ ಥರ ಆಗಿದೆ, ಎಲ್ಲ ಬೆಂದು ಇದು ಬೆಟ್ಟದ ನೆಲ್ಲಿಕಾಯಿ, ಈರುಳ್ಳಿ ಎಲ್ಲ ಯಾವ ಥರ ಕಾಣಿಸ್ತಿದೆ ಅಂತ. ಇಲ್ಲಿ ಕಾಣಿಸ್ತಿದ್ದಲ್ಲ ಅದು ಬೆಟ್ಟದ ನೆಲ್ಲಿಕಾಯಿ, ಎಲ್ಲ ಒಂಥರ ಈ ಥರ ಸೀದೋಗ ರೀತಿಲಿ ಫುಲ್ಲು ಈ ಥರ ಆಗಬೇಕು. ಇವಾಗ ನಾನು ಎಣ್ಣೆನ ಸೋದಿಸಿಟ್ಕೊಡ್ತೀನಿ. ಎಣ್ಣೆನ ಈ ಥರ ಮಾಡಿಬಿಟ್ಟು ಆರಲಿ ಅಂತ ಬಿಡಬಾರ್ದು. ಆಫ್ ಗ್ಯಾಸ್ ಸ್ಟವ್ ಆಫ್ ಮಾಡಿದ ತಕ್ಷಣ ನಾವು ಸೋದಿಸಿಟ್ಕೋಬೇಕು ಎಣ್ಣೆನ, ಇಲ್ಲಾಂದರೆ ಏನಾಗುತ್ತೆ, ಆಫ್ ಮಾಡಿದ್ಮೇಲೆ ಇದು ಮತ್ತೆ ಕುಡಿಯೋಕೆ ಸ್ಟಾರ್ಟ್ ಆಗುತ್ತೆ. ನೋಡಿ ಈ ಥರ ನಂದೊಂದು ಸ್ಟ್ರೈನರ್ ಇದೆ, ಇದು ದೊಡ್ಡದು, ಇದರಲ್ಲಿ ಸೋಸ್ಕೊತಿದ್ದೀನಿ. ನೀವು ಸ್ಟ್ರೈನರ್ ದೊಡ್ಡದಿಲ್ಲ ಅಂದರೆ ಟೀ ಸೋರ್ಸೋದು ಬರುತ್ತಲ್ಲ ಅದರಲ್ಲೇ ನೀವು ಸೋಸ್ಕೋಬೋದು. ನಾನು ಕೆಳಗಡೆ ಒಂದು ಬಾಂಡ್ಲೆ ಇಟ್ಕೊಂಡಿದ್ದೀನಿ. ನೋಡಿ ನೊರೆ ಸ್ವಲ್ಪ ಸ್ವಲ್ಪ ಇನ್ನೂ ಕಾಣಿಸ್ತಿದಲ್ಲ, ಅದು ಏನಾಗಲ್ಲ. ಬಿಸಿ ಇರೋದ್ರಿಂದ ಮತ್ತೆ ನಾನು ಇನ್ನೊಂದು ಪಾತ್ರೆಯಲ್ಲಿ ಸೋರಿಸ್ಕೊತಾ ಇದ್ದೀನಿ. ಆರಿದ್ಮೇಲೆ ನಾವು ಗಾಜಿನ ಬಾಟ್ಲಲ್ಲೋ ಅಥವಾ ಸ್ಟೀಲ್ ಟಿಫಾನ್ ಬರುತ್ತಲ್ಲ ಅದರಲ್ಲೋ, ಯಾವುದರ ಪ್ಲಾಸ್ಟಿಕ್ ಒಂದು ಬಿಟ್ಟು ಇನ್ನು ಯಾವುದರಲ್ಲಾದರೂ ಹಾಕೊಳ್ಳಿ. ನಾನು ಯಾವಾಗಲೂ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕೊಳ್ಳೋದಿಲ್ಲ, ಈ ಎಣ್ಣೆ ಮನೇಲಿ ಮಾಡಿದ ಎಣ್ಣೆ ಹಾಕಿಡೋದಿಲ್ಲ. ನೀಟಾಗಿ ಸೋದಿಸ್ಕೊಳ್ಳೋಣ ಈ ಥರ. ಎಣ್ಣೆ ಎಲ್ಲ ಏನು ಅದು ನಾನು ಎಷ್ಟು ಹಾಕಿದೆ ಅಷ್ಟು ಎಣ್ಣೆ ಇದೆ, ಅದು ಸಿಕ್ಕಿ ಸಿಗುತ್ತೆ ಮತ್ತೆ ನಮ್ಗೆ ವಾಪಸ್ಸಿ. ನೋಡಿ ನೀಟಾಗಿ ನಾನು ಸೋದಿಸಿಟ್ಕೊಂಡಿದ್ದೀನಿ. ಇನ್ನು ಇದೆಲ್ಲ ವೇಸ್ಟನ್ನೇ ಈಚೆಗೆ ಹಾಕೋದೇನೆ. ನೀವು ಇದಿಲ್ಲ ಅಂದರೆ ಸೊಪ್ಪು ಸೊಸ ಜಾಲರಿ ಇರುತ್ತಲ್ಲ ಅದು ಹಾಕ್ಬಿಟ್ಟು ಒಂದು ಎದರಲ್ಲಾದರೂ ಪಾತ್ರೆಲಿ ಹಾಕಿಟ್ರೆ ಸ್ವಲ್ಪ ಎಣ್ಣೆ ಸಿಗುತ್ತೆ, ಒಂದು ದಿನಕ್ಕೆ ಹಾಕೋಷ್ಟು ಎಣ್ಣೆ ಸಿಗುತ್ತೆ ನಮಗೆ, ಅದನ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ನಾನು ನೀಟಾಗಿ ಸೋದಿಸ್ಕೊಂಡಿರೋದ್ರಿಂದ ಇದನ್ನು ವೇಸ್ಟ್ ಅಂದ್ಬಿಟ್ಟು ಹೊರಗಡೆ ಹಾಕೋಕ್ಕೆ ಅಂತ ಹಾಕ್ತಾಯಿದ್ದೀನಿ. ಪಕ್ಕದಲ್ಲಿ ಇನ್ನೊಂದು ಬಾಂಡ್ಲೆ ಇಟ್ಕೊಂಡು ಎಲ್ಲರಿಗೂ ಹಾಕ್ಕೊಳ್ತಾ ಇದ್ದೀನಿ. ನಾವೊಂದು 1/2 ಅವರು ಅಂದರೆ ಸೊಪ್ಪುಗಳೆಲ್ಲ ಒಂದೊಂದು ದಿನ ನಾವು ಅಲ್ಲೇ ಹೊರಗಡೆ ಕೂದಿಟ್ಕೊಂಡು ಒಂದು 1/2 ಅವರು ಗ್ಯಾಸ್ ಸ್ಟವ್ ಮುಂದೆ ನಿಂತ್ಕೊಳ್ತು ಅಂದರೆ ನೀಟಾಗಿ ಎಣ್ಣೆ ರೆಡಿ ಮಾಡಿಕೊಂಡು ಒಂದು ಬಾಟ್ಲಲ್ಲಿ ತುಂಬಿಟ್ಕೋಬೋದು. ಮತ್ತು ಖಾರದ ಪುಡಿ ಕೂಡ ಮಾಡಿಸ್ತಿದ್ದೀನಿ, ಬೇಳೆ ಸಾಂಬಾರು ಪೌಡ್ರದ್ದು ಮತ್ತು ಮಟನ್ ಸಾಂಬಾರು ಪೌಡ್ರು ಎರಡೂ ಕೂಡ ನಾನು ಸಾಂಬಾರು ಪೌಡ್ರನ್ನ ಮಾಡಿಸ್ತಾ ಇದ್ದೀನಿ. ನೀವುಗಳು ಕೂಡ ನಾನು ವೀಡಿಯೋ ನೋಡ್ಬೋದು, ನೋಡ್ತೀನಿ ಯಾವ ಚಾನಲ್ಲ, 2 ಚಾನಲ್ ಹಾಕಕ್ಕೆ ಟ್ರೈ ಮಾಡ್ತೀನಿ. ಲಕ್ಷ್ಮೀ ಕುಟುಂಬದಲ್ಲಿ ಗೌಡತಿ ಚಾನಲ್ ಎರಡರಲ್ಲೂ ಹಾಕಕ್ಕೆ ಟ್ರೈ ಮಾಡ್ತೀನಿ ನಾನು. ಯಾರೆಲ್ಲ ಗೌಡತಿ ಚಾನಲ್ ಇದ್ದೀರಾ ದಯವಿಟ್ಟು ಲಕ್ಷ್ಮೀ ಕುಟುಂಬದಲ್ಲೂ ಕೂಡ ಬಂದು ವೀಡಿಯೋ ನೋಡಿ. ನೋಡಿ ಎಣ್ಣೆ ಎಲ್ಲ ಯಾವ ಥರ ಕಲರ್ ಇದೆ ಅಂತ ಹೇಳ್ಬಿಟ್ಟು. ಇವಾಗ ನಾನು ಇದನ್ನ ಆರಲಿ ಅಂತ ಹೇಳ್ಬಿಟ್ಟು ಹಾಗೆ ಇಡ್ತೀನಿ. ಸ್ವಲ್ಪ ನೀಟಾಗಿ ತಣ್ಣಗಾದಮೇಲೆ ಒಂದು ಈ ಥರ ಹಾಕಿ ಇಟ್ಕೊಳ್ಳೋಣ. ಎಲ್ಲ ಆರಿದೆ. ಈ ಥರ ಸ್ಟೀಲ್ ಬಾಕ್ಸಲ್ಲಿ ನಾನು ಯಾವಾಗಲೂ ಎಣ್ಣೆ ಹಾಕೋದಕ್ಕಂತಲೇ ಇಟ್ಕೊಂಡಿರ್ತೀನಿ. ಈ ಬಾಕ್ಸಲ್ಲಿ ನಾನು ಹಾಕ್ಕೊಳ್ತೀನಿ. ಈ ಎಣ್ಣೆ ಬಂದು ನಮ್ಮ ಕಡಿಮೆ ಅಂದರೆ ಒಂದು 5-6 ತಿಂಗಳು ಬರುತ್ತೆ. ನಾವು ಎಣ್ಣೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀವಿ, ಯಾವಾಗಲೂ 3 ದಿನ 4 ದಿನ ಎಣ್ಣೆ ಹಾಕ್ತಾಯಿರ್ತೀವಿ, ಬರೀ ಕೂದಲು ಬಿಡೋಕ್ಕೆ ಇಷ್ಟಪಡೋದಿಲ್ಲ. ಇಲ್ಲಾಂದರೆ ಸ್ನಾನ ಮಾಡೋ ಟೈಮಲ್ಲಾದರೂ ಹಾಕಿ ಮಸಾಜ್ ಮಾಡಿಬಿಟ್ಟು ಸ್ನಾನ ಮಾಡ್ತೀವಿ. ಕುಸುಮ ಏನು ಮಾಡ್ತಿದ್ದೀರಾ ನೀವು? ಏನಮ್ಮ ಅದು ಬೇಡ ಅಲ್ಲಿ ಇಡಿ. ಶೈಲು ನೋಡು ಪಾಪು ಟ್ಯಾಬ್ಲೆಟ್ಸ್ ಎತ್ಕೋತಾನೆ. ನಂದು ನೋಡಿ ಎಣ್ಣೆ ರೆಡಿಯಾಗಿದೆ. ನೀವು ಕೂಡ ಮನೆಗಳಲ್ಲಿ ತಂದು ಎಣ್ಣೆನ ಈ ಥರ ಮಾಡ್ಕೊಳ್ಳಿ, ತಲೆಗೆ ಹಚ್ಕೊಳ್ಳಿ. ಮತ್ತು ಈ ತಲೆನೋವು ಕಣ್ಣೂರಿ ಏನೇ ಇದ್ದರೂ ಕೂಡ ಹೋಗುತ್ತೆ, ಮತ್ತು ಕೂದಲು ಕೂಡ ಸೊಂಪಾಗಿ ಬೆಳೆಯುತ್ತೆ. ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.